ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸದಾಕಲಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಸೀರೆ ಫಾಲ್ಸ್ ಬಗ್ಗೆ ಮಾಹಿತಿ ಹಾಗೂ ಕೆಲವೊಂದು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಎರಡು ಫಾಲ್ಸ್ನ ತೊಗೊಂಡಿದ್ದೀನಿ. ಒಂದು ರೆಡಿ ಟು ಯೂಸ್ ಬರುತ್ತೆ, ಇನ್ನೊಂದು 100% ಕಾಟನ್ ಬರುತ್ತೆ. ನೀವು ತೊಗೊಂಡಾಗ ಚೆಕ್ ಮಾಡಿ ನೋಡ್ಕೊಳ್ಳಿ ಯಾವುದನ್ನು ತೊಗೊಂಡಿದ್ದೀರಾ ಅಂತ. ನೀವೇನಾದರೂ 100% ಕಾಟನ್ ಇರೋದು ತೊಗೊಂಡ್ರಿ ಅಂದರೆ ನೀವು ಇದನ್ನು ವಾಶ್ ಮಾಡಿ ಐರನ್ ಮಾಡಿ ಸೀರೆಗೆ ಹಾಕಬೇಕಾಗತ್ತೆ. ಅದೇ ನೀವು ರೆಡಿ ಟು ಯೂಸ್ ತೊಗೊಂಡ್ರಿ ಅಂದರೆ ವಾಶ್ ಮಾಡೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಸೀರೆಗೆ ಹಾಕ್ಬೋದು. ಬನ್ನಿ, ಇವಾಗ ನಾನೊಂದು ಸೀರೆಗೆ ಫಾಲ್ಸ್ನ ಕೆಲವೊಂದು ಟಿಪ್ಸ್ ಜೊತೆಗೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಫಾಲ್ಸ್ನ ವಾಶ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೀರೆಗೆ ಹಾಕೋದನ್ನು ನೋಡೋಣ. ಫ್ರೆಂಡ್ಸ್, ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹಾಗೆ ಫಸ್ಟ್ ಟೈಮ್ ನೋಡೋರಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸೀರೆಯ ರಾಂಗ್ ಸೈಡ್ನ ಬಾರ್ಡರ್ ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಎಲ್ಲಿಂದ ಫಾಲ್ಸ್ ಹಚ್ಚಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 14 ಇಂಚಷ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 14 ಇಂಚ್ ಆದಮೇಲೆ ಫಾಲ್ಸ್ನ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ 14 ಇಂಚನ್ನು ಬಿಟ್ಟು ನಂತರ ನಾನು ಇಲ್ಲಿಂದ ಫಾಲ್ಸ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಫಾಲ್ಸ್ನ ಎರಡು ತುದಿನ ರಾಂಗ್ ಸೈಡಿಗೆ ಮಡಚ್ಕೊಳ್ತಾ ಇದ್ದೀನಿ. ಮಡಚಿ ಒಂದು ಸ್ಟಿಚ್ ಹಾಕ್ಕೊಳ್ತೀನಿ. ಇದನ್ನು ನಾವು ಐರನ್ ಮಾಡ್ಕೊಳ್ಳುವಾಗ ಒಳಭಾಗಕ್ಕೆ ಮಡಚಿ ಐರನ್ ಮಾಡಿಕೊಂಡ್ರೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬಹುದು. ರಾಂಗ್ ಸೈಡ್ ಯಾವುದು ಅಂತ ನೋಡಿಕೊಂಡು ನೀವು ಅದನ್ನು ಮಡಚಿ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ ಮೊದಲಿಗೆ. ನಂತರ ಫಾಲ್ಸನ್ನು ಸೀರೆಗೆ ಹಚ್ಚಬಹುದು. ಫಾಲ್ಸ್ನ ಎರಡು ತುದಿನ ಒಳಭಾಗಕ್ಕೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ಕ್ ಮಾಡ್ಕೊಂಡಿರೋ 14 ಇಂಚನ್ನು ಬಿಟ್ಟು ನಂತರ ನಾನು ಫಾಲ್ಸನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ಒಂದು ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಫಾಲ್ಸ್ಗಿಂತ ಮುಂಚೆನೆ ಸೀರೆಯಿಂದನೇ 1 ಇಂಚಷ್ಟು ಹೊಲಿಗೆನ ಸ್ಟಾರ್ಟ್ ಮಾಡಿಕೊಂಡು ನೀವು ಫಾಲ್ಸನ್ನು ಹಚ್ಚಿದ್ರೆ ಸ್ಟಾರ್ಟಿಂಗಲ್ಲಿ ಹೊಲಿಗೆ ಬಿಚ್ಚೋಗೋ ಸಮಸ್ಯೆಗಳು ಬರಲ್ಲ. ಯಾವಾಗಲೂ ಫಾಲ್ಸ್ನ ತುದಿಗೆ ಇಟ್ಬಿಟ್ಟು ಸ್ಟಿಚ್ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸೈಡು ಮೆಷಿನಲ್ಲಿ ಸ್ಟಿಚ್ ಮಾಡಿಕೊಂಡ್ಮೇಲೆ ನಾವು ಹೆಮ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೋದು ನೀವು ತುದಿನಲ್ಲೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಫಾಲ್ಸು ಹೊರಗಡೆ ಕಾಣಿಸ್ಬಾರ್ದು. ನಾನಿಲ್ಲಿ ಹೆಮ್ ಸ್ಟಿಚ್ ಮಾಡೋದಕ್ಕೆ 2 ಎಳೆ ದಾರನ ತೊಗೊಂಡಿದ್ದೀನಿ. ಒಂದೆಳೆ ದಾರ ತೊಗೊಳೋದಕ್ಕಿಂತ 2 ಎಳೆ ದಾರದಲ್ಲಿ ಹೆಮ್ ಸ್ಟಿಚ್ ಮಾಡೋದ್ರಿಂದ ಬೇಗ ಬಿಚ್ಚೋಗೋದಿಲ್ಲ ನಿಮಗೆ. ಹೆಮ್ ಸ್ಟಿಚ್ ಮಾಡಿದಾಗ ನೀವು ಸೀರೆನ ರೈಟ್ ಸೈಡ್ ಮಾಡಿಕೊಂಡು ನೋಡಿದಾಗ ಹೆಮ್ ಸ್ಟಿಚ್ ಕಾಣಿಸ್ಬಾರ್ದು, ಆ ಥರ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಾ, ಈ ಥರ ಹೆಮ್ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಇದನ್ನು ಪೂರ್ತಿಯಾಗಿ ರೆಡಿ ಮಾಡ್ಕೊಳ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.